ಎಲ್ಲರೂ ಗೊತ್ತಿರೋಂಗೆ ಕರ್ನಾಟಕ ಏಕೀಕರಣಕ್ಕೆ ಹೆಂಗಲಮ್ಮಂತೆಯವರೇ ಮೂಲ ಕಾರಣ. ಅವರು 1950 ಎಐಸಿಸಿ ಸೆಷನ್ ಹೋಗ್ತಾರೆ ಬಾಂಬೆನಲ್ಲಿ. ಜವಾಹರಲಾಲ್ ನೆಹರು ಅವರ ಪ್ರಧಾನಮಂತ್ರಿ, ಅವರು ಪ್ರಧಾನಮಂತ್ರಿ ಆದಾಗ ನಮ್ಮ ದೇಶನ ಪ್ರಾದೇಶಿಕ ಎಲ್ಲ ಸ್ಟೇಟ್ಗಳು ಲ್ಯಾಂಗ್ವೇಜ್ ಪ್ರಕಾರ, ಲ್ಯಾಂಗ್ವೇಜ್ ಫಾರ್ಮುಲಾ ಪ್ರಕಾರ ಎಲ್ಲ ಸ್ಟೇಟ್ಗಳನ್ನ ಮಾಡಿ ಒಂದು ದೇಶ ಕಟ್ಟಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದು ನ್ಯಾಯಾಲಯ. ಅದಕ್ಕೆ ಹನುಮಂತಯ್ಯನವರು ಒಪ್ಪಿಕೊಂಡು ಅನೇಕರು ಕರ್ನಾಟಕದಲ್ಲಿ ಎಲ್ಲ ಕನ್ನಡಿಗರು ಒಂದೇ ಮನೆಯಲ್ಲಿರಬೇಕು, ಒಂದೇ ಹೃದಯ ಇರಬೇಕು, ನಾವೆಲ್ಲರೂ ಜೊತೆಲಿರಬೇಕು ಅಂತ ಅನೇಕ ಜನಗಳ ಅಭಿಪ್ರಾಯದಿಂದ ಈ ಹೋರಾಟದಲ್ಲಿ ಬೆಳಗಾವಿ ಜನ ಸ್ಪೆಷಲಿ ಬಹಳ ಮುಂದುವರೆದವರು. ಅವಾಗ ಬೆಳಗಾವಿನಲ್ಲಿರೋ ಜನಗಳು ನಾವು ಏಕೀಕರಣ ಬೇಕೇ ಬೇಕು ಅಂತ ಹೋರಾಡಿದ್ರು ಜಾಸ್ತಿ ಇರೋರು ಬೆಳಗಾವಿನವರು. ಹೆಂಗಲನ್ ಮಂತ್ರಿಯನ್ನು ಅವಾಗ ಮುಖ್ಯಮಂತ್ರಿ ಆದರು, ಅದಕ್ಕೆ ಸೈನ್ ಮಾಡಿದಾಗ ಅನೇಕರು ಸೌತ್ ಹಳೆ ಮೈಸೂರಿನಲ್ಲಿ ಇರೋರು ಅದನ್ನ ವಿರೋಧಿಸಿದ್ರು, ಇದು ಏಕೀಕರಣ ಆಗಬಾರ್ದು ಅಂತ. ಅದು ಆದರೂ ಸಹ ಹನುಮಂತರವ್ರನ್ನ ಒಪ್ಕೊಂಡು ಅವ್ರನ್ನ ಮುಖ್ಯಮಂತ್ರಿಯಿಂದ ಇಳಿಸಿದ್ರು, ಯಾಕಂದ್ರೆ ನೀವು ಏಕೀಕರಣ ಒಪ್ಕೊಂಡೆ ಅಂತ. ಇದು ಹನುಮಂತಯ್ಯನವರು ತ್ಯಾಗ ಮಾಡಿದರೆ, ಅನೇಕರು ತ್ಯಾಗ ಮಾಡಿದರೆ ಕರ್ನಾಟಕ ಏಕೀಕರಣಕ್ಕೆ. ಇವತ್ತು ನಾವು ಒಂದಷ್ಟು ಧ್ವನಿಗಳು ಬರ್ತದೆ ನಾವು ಕರ್ನಾಟಕನ ನಾವು ಹೊಡಿಬೇಕು ಅಂತ. ಇದು ಯಾಕಂದ್ರೆ ಇದು ಜಾತಿ ರಾಜಕೀಯದಿಂದ ಇದನ್ನ ಮಾಡೋದು ಶುರು ಮಾಡಿದೆ. ಜಾತಿ ಅಲ್ಲ ಇದು, ನಮ್ಮ ಕನ್ನಡಿಗರ ಸ್ವಾಭಿಮಾನದ ವಿಷಯ. ಜಾತಿಯಿಂದ ನಾವು ಕರ್ನಾಟಕನ ಕಟ್ಸೋಕ್ಕಾಗಲ್ಲ, ದೇಶನ ಕಟ್ಟಕ್ಕಾಗಲ್ಲ. ನಾವು ಕಟ್ಟಬೇಕು, ದೇಶ ಕಟ್ಟಬೇಕಂದ್ರೆ ಎಲ್ಲರೂ ನಾವು ಒಗ್ಗಟ್ಟಿನ ಕಟ್ಟಬೇಕು. ಜಾತಿಯಿಂದ ನಾವು ಕಟ್ಟಕ್ಕಾಗಲ್ಲ, ನಾವು ಪಕ್ಷದಿಂದ ಕಟ್ಟಕ್ಕಾಗಲ್ಲ. ಪಕ್ಷಗಳು ಬರ್ತವೆ, ಪಕ್ಷಗಳು ಹೋಗ್ತವೆ, ಆದರೆ ಸ್ಟೇಟ್ ಮಾತ್ರ ಇದ್ದೇ ಇರ್ತದೆ, ಜನಗಳು ಇದ್ದೇ ಇರ್ತಾರೆ, ಎಲ್ಲ ಕನ್ನಡಿಗರು ಇದ್ದೇ ಇರ್ತಾರೆ. ನಾವು ಇವಾಗ ನೋಡಿದ್ದೀವಿ ಆಂಧ್ರ ಸ್ಪ್ಲಿಟ್ ಆಯಿತು, ತೆಲಂಗಾಣ ಆಮೇಲೆ ಆಂಧ್ರ ಪ್ರದೇಶ ಅಂತ. ಇವಾಗ ನೀವೇ ಎಲ್ಲರೂ ನೋಡಿದ್ದೀರಾ, ಚಂದ್ರಬಾಬು ನಾಯ್ಡು ಅವರು ಒದ್ದಾಡ್ತಾ ಇದ್ದಾರೆ ದುಡ್ಡಿಗೆ, ಹಣಕಾಸಿಲ್ಲ, ನಾನು ಮೋದಿ ಸರ್ಕಾರ ನನಗೆ ಮೋಸ ಮಾಡಿದ್ದಾರೆ, ಇದು ರಾಜಕೀಯ ಆಗೋದು. ಈ ಥರ ರಾಜಕೀಯಕ್ಕೆ ನಾವು ಯಾಕೆ ಬಿಡಬೇಕು? ನಾವು ಕನ್ನಡಿಗರಾಗಿ ನಾವೆಲ್ಲ ಒಗ್ಗಟ್ಟಿಂದ ಯಾವ ಪಕ್ಷ ಆಗಲಿ ಯಾರ ಇರಲಿ ಬರಲಿ ಹೋಗಲಿ, ಆದರೆ ನಾವೆಲ್ಲ ಒಂದೇ ಮನಸ್ಸು, ಒಂದೇ ಮನೆ, ಒಂದೇ ಹೃದಯ, ನಾವೆಲ್ಲರೂ ಕನ್ನಡಿಗರು ಅಂತ ನಾವೆಲ್ಲ ಜೊತೆಯಲ್ಲಿ ಇದ್ದರೆ ನಾವು ಎಲ್ಲರೂ ಏಕೀಕರಣಕ್ಕೆ ಹೋರಾಡಿದವ್ರಿಗೆ ಆತ್ಮಶಾಂತಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ.